ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಕರ್ಕೊಂಡ್ ಬಂದೆ ಮೊದ್ಲು ಎಬ್ಸು. ಏ ನೀನ್ ಎಬ್ಬಿಸಲ್ಲ, ನಾನೇ ಎಬ್ಬಿಸ್ಲಾ? ಹಾಗೋ ಮೊದಲನೇಗಿತ್ತ ಮೇಷ್ಟು ಪಾಡ್ಕೊಂಡವ್ರೆ, ಇನ್ನೊಂದ್ ಸ್ವಲ್ಪ ಮಲ್ಕೊಳ್ಳಿ ಬಿಡು. ಆಯ್ತಿರಾಕೋ, ನಾನೇ ಎಬ್ಬಿಸ್ತೀನಿ. ಮೇಷ್ರ ಅಕ್ಕ ಎದೊಳ ಕೇಳ್ತವಳೆ, ಎದೊಳಿ ಮೇಷ್ರೆ. ಇರಾಕೋ ಎದೊಳಿ ಮೇಷ್ರ. ಮೇಷ್ರೆ, ಇವನ್ಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಬುದ್ಧಿ ಇಲ್ವಾ? ಕುಡಿಯೋದಲ್ದೆ ಇಲ್ಲಿ ಬಂದು ಮಲಗಿದ್ದೀರಲ್ಲ. ನಾನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಹಿಂಗೆ ಗೊತ್ತಾರ ಗೊತ್ತಾರ ಹಿಂಗೆ ಕೂಗಾಡ್ತಿದ್ಯಾ? ಈಗ ಮೇಷ್ಟ್ರು ಇಲ್ಲಿ ಬಂದಿದ್ದಕ್ಕೆ ಏನಾಗೋಯ್ತು? ಮನೆಗೆ ಬಂದಿರೋ ಅತಿಥಿ ನಿಂಗೆ ನೋಡ್ಕೊಳ್ಳೋದು? ಹ್ಮ್, ಅದೇನೋ ಹೇಳ್ತಾರಲ್ಲ, ದಡ್ಡನ್ಗೆ ಹಗಲು ಕಡಿಯಲ್ಲ, ಬುದ್ಧಿವಂತರಿಗೆ ರಾತ್ರಿ ಸಾಗಲ್ಲ ಅಂತ. ರಾತ್ರಿ ಅದೇ ಕುಡ್ಕೊಂಬರೋ ನಿನಗೆ ಏನ್ ನಡೀತಾ ಇದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ಮೇಷ್ಟ್ರೆ, ಮೊದ್ಲು ಮಕ ತೊಳ್ಕೊಂಡು ಮನೆ ಕಡೆಗೆ ಹೋಗಿ. ಮನೆಗೆ ಬಂದು ಅತಿಥಿಗೆ ತಿಂಡಿ ಕೊಡ್ದನ ಕಳಿಸ್ತಾರೆ. ಅತಿಥಿ ಸತ್ಕಾರನ ನಿನ್ನಿಂದ ಕಲಿಬೇಕೇನಿಲ್ಲ ನಾನು. ಮೇಷ್ಟ್ರೆ, ನಿಮ್ಮಅಮ್ಮನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರೆ. ಹೌದು, ನಿನ್ನೆ ರಾತ್ರಿ ಬಾಬಾ ಏನೋ ಕಾಲ್ ಮಾಡಿದ್ರು, ನನ್ ಸರಿಯಾಗಿ ನೆನಪಾಗ್ತಿಲ್ಲ. ನಾನು ಈಗಲೇ ಹೋಗಿ ನೋಡ್ತೀನಿ. ಸರಿ, ಆಯ್ತಾಯ್ತು. ಮಕ ತಡ್ಕೊಂಡು ಬನ್ನಿ, ಕಾಫಿ ಕುಡ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋರಂತೆ. ಇಲ್ಲ, ನಾನು ಈಗಲೇ ಹೋಗ್ತೀನಿ. ಅಯ್ಯೋ ಮೇಟ್ರ, ಇಷ್ಟೊಂದು ಅರ್ಜೆಂಟ್ ಪಡ್ಕೊಂಡು ಹೋಗ ಅಂದದ್ದು ಏನೈತೆ? ಮವ ಸಹನ ಹಾಕಿ ದಿಟಾನೆಯ, ಅದಕ್ಕೆ ಪೊಲೀಸ್ನ ಎಳ್ಕೊಂಡು ಹೋಗಿರೋದು. ಇದರಲ್ಲಿ ಇಷ್ಟೊಂದು ಅರ್ಜೆಂಟ್ ಪಡ್ಕೊಂಡು ಹೋಗೋ ಅಂತದ್ದು ಏನೈತೆ? ನಮ್ಮ ಅಮ್ಮನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ನಾನು ಸುಮ್ಮನೆ ಇರಲ್ಲ. ಆಯ್ತಾಯ್ತು, ಅವಂದ್ರ ಬಗ್ಗೆ ಮಾತಾಡಿದಾಗ ಮಕ್ಳು ಕೋಪ ಬರೋದು ಸಹಜನೆಯ. ಅದು ನನ್ನ ತಪ್ಪು ಅಂತ ಹೇಳೋಕ್ಕಿಲ್ಲ, ಆದರೆ ದಿಟ ಏನು ಅಂತಂದ್ರೆ ನಿಮ್ಮ ಅವ್ವನೆಯ ಸಹನಂಗ್ ಹಾಕಿದ್ದು. ಈಗಲಾರು ಅರ್ಥ ಮಾಡ್ಕೊಳ್ಳಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಸಹನ. ನಿಮ್ಮನ್ನ ಯಾಕೆ ಬೇಡ ಅಂತ ಹೇಳಿದ್ಲು ಅಂತ ಮುಚ್ಚಲ ಬಾಯಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಿದ್ರೆ ಎಲ್ರ ಮುಂದೆ ತಾಳಿಕಿದ್ ಬಿಸಾಕ್ತಿರ್ಲಿಲ್ಲ ಅವಳು. ಅವಳ ಉದ್ದೇಶ ಅಮ್ಮ ಮಗನ ದೂರ ಮಾಡೋದು, ತಿಳ್ಕೋ. ಸುಮ್ಕೆ ಸಮೀರ್ ತಕ್ಕಂಗೆ ಮಾತಾಡ್ಬೇಡ. ಮೇಷ್ಟ್ರೆ, ಇವನ್ ವಿಷಯ ಬಿಡಿ, ನೀವಿಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಸಮಯ ಕಳೀತಿದ್ರೆ ಅಲ್ಲಿ ನಿಮ್ಮಅಮ್ಮನ ಪೊಲೀಸರು ರುಪ್ತಾ ಇರ್ತಾರೆ. ಮೊದಲು ನಡೀರಿ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.